ಕೆಂಪು ಕಾಶಿ ಕಣಗಿಲೆ ಹೂವಿನ ಗಿಡ ನಿಮ್ಮ ಮನೆಯ ಬಳಿ ಇದ್ರೆ ನಿಮಗೆ ಅದೃಷ್ಟ ಬರುವುದಲ್ಲದೆ ಆರೋಗ್ಯವು ವೃದ್ಧಿಸುತ್ತೆ ಒಂದೊಂದು ಹೂವು ಸಹ ಅದರದ್ದೇ ಆದ ಮಹತ್ವವನ್ನ ಹೊಂದಿರುತ್ತೆ ಅದನ್ನ ನಾವು ನೋಡಿದರೂ ನೋಡದಂತೆ ತಿರಸ್ಕರಿಸುವ ಹೂವುಗಳಲ್ಲಿ ಕಾಶಿ ಕಣಗಿಲೆ ಹೂವಿನ ಗಿಡ ಸಹ ಒಂದು ಆದ್ರೆ ಈ ಹೂವನ್ನ ಅಲಂಕಾರಿಕ ರೂಪದಲ್ಲಿ ಬಳಸಲಾಗುತ್ತೆ ಈ ಹೂವನ್ನ ನಿತ್ಯ ಮಲ್ಲಿಗೆ ಎಂದು ಸಹ ಕರೆಯಲಾಗುತ್ತೆ ಹಿಂದಿಯಲ್ಲಿ ಸದಾಬಹಾರ್ ಎಂದು ಕರೆಯುತ್ತಾರೆ ಇಂಗ್ಲಿಷ್ನಲ್ಲಿ ಮಡಗಾಸ್ಕರ್ ಪೆರಿವಿಂಕಾಲ್ ಎಂದು ಕರೆಯಲಾಗುತ್ತೆ ಈ ಹೂವಿನ ಗಿಡ ವಿಶೇಷವಾದ ಔಷಧಿ ಗುಣಗಳನ್ನ ಹೊಂದಿದೆ ಈ ಗಿಡದ ಎಲೆಗಳು ಹೂವು ಬೇರು ಔಷಧಿಯುಕ್ತವಾಗಿವೆ ಇವು ಕ್ಯಾನ್ಸರ್ ಮಧುಮೇಹ ರೋಗಿಗಳಿಗೆ ಮುಕ್ತಿ ಸಿಗುವಂತೆ ಮಾಡುತ್ತೆ ಅಲಂಕಾರಿಕ ಸಸ್ಯವಾಗಿ ಬಳಸಲ್ಪಡುವ ಈ ಹೂವಿನಲ್ಲಿ ಎರಡು ವಿಧಗಳಿವೆ ಒಂದು ಜಾತಿಯ ಗಿಡ ಬಿಳಿ ಹೂವು ಬಿಡುತ್ತೆ ಇನ್ನೊಂದು ನಸುಗೆಂಪು ಹೂವನ್ನ ಬಿಡುವುದು ಇನ್ನು ಇದು ಕ್ಯಾನ್ಸರ್ಗೆ ಸೂಕ್ತ ನಿವಾರಣೆಯನ್ನ ಒದಗಿಸಬಲ್ಲದು ಅಷ್ಟೇ ಅಲ್ಲದೆ ಮಧುಮೇಹವನ್ನ ನಿಯಂತ್ರಣ ಮಾಡುತ್ತೆ ಮಹಿಳೆಯರಿಗೆ ಮುಖ್ಯವಾಗಿ ಕಾಡುವ ಋತು ಸಮಸ್ಯೆಗೆ ಇದು ಸೂಕ್ತ ಮನೆಮದ್ದು ಇನ್ನು ದೇಹದ ಅಧಿಕ ರಕ್ತದೊತ್ತಡ ಮೂಗು ಮತ್ತು ಬಾಯಲ್ಲಿ ರಕ್ತಸ್ರಾವವಾಗುವುದು ಯಾವುದೇ ರೀತಿಯ ಹುಳುಗಳ ಕಡಿತ ಡಿಪ್ರೆಷನ್ ಆತಂಕ ಮತ್ತು ಗಾಯಗಳು ಹುಣ್ಣುಗಳು ಹೀಗೆ ಅನೇಕ ಆರೋಗ್ಯಕರ ಸಮಸ್ಯೆಗಳಿಗೆ ಇವುದು ಸೂಕ್ತ ಮನೆಮದ್ದು ಹಾಗಾಗಿ ನೀವು ನಿತ್ಯವೂ ಕೆಂಪು ಕಾಶಿ ಕಣಗಿಲೆ ಹೂವನ್ನ ಬಳಸಿ ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ